ಅಲ್ಲೆಲೂಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೇಗಿದ್ದೀರಾ? ಮತ್ತೊಂದು ಆವೃತ್ತಿ ದೇವರು ನಿಮ್ಮ ಮುಂದೆ ಬರುವಂತೆ ಸಹಾಯ ಮಾಡಿದ್ದಾರೆ. ದೇವರು ತಾನೇ ಈ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಎಂಥದೇ ವ್ಯಾಧಿಗಳಿರಲಿ, ಲಾಕ್ಡೌನ್ ಆಗಿರಲಿ, ಆತನ ಆತ್ಮದಲ್ಲಿ ನಮ್ಮೊಟ್ಟಿಗೆ ಒಂದಾಗಿ ಆತನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಸಂಧಿಸುತ್ತಾ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಮಾತ್ರವಲ್ಲದೆ ಪ್ರಿಯರೇ, ಕೊರೋನಾವು ಹೆಚ್ಚಾಗಿ ಹರಡಿಕೊಳ್ಳುತ್ತಾ ಇರೋದರಿಂದ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡಬೇಡ್ರಿ, ಅಂತರವನ್ನು ಕಾದುಕೊಳ್ಳ್ರಿ. ಯಾಕಂದರೆ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಅಧಿಕಾರಿಗಳು ಹೇಳೋದನ್ನು ವಾಕ್ಯದ ಪ್ರಕಾರವಾಗಿ ನಾವು ಕೇಳಬೇಕು. ಹಾಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ರಾಚನೆ, ಸ್ತೋತ್ರ ಯೇಸಪ್ಪ, ನಮ್ಮ ಬಳಿಯಲ್ಲಿ ಮಾತನಾಡು ದೇವರೇ. ನಮ್ಮ ಜೀವಿತಗಳಲ್ಲಿ ಕರ್ತನೆ ನೀನು ಅದ್ಭುತಗಳನ್ನು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಮಾತನಾಡಿದರೆ ನಾವು ಜೀವಿತದಲ್ಲಿ ಕರ್ತನೆ ಬದಲಾವಣೆಯನ್ನು ಹೊಂದಿಕೊಳ್ಳುತ್ತೇವೆ. ನೀವು ಮಾತನಾಡಿದರೆ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇವೆ. ದೇವರೇ ನಮ್ಮ ಸಂಗಡ ಮಾತನಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್. ಅಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಬೊಗ್ಗೆ ಬಾಗಿಲು, ಯೆರೂಸಲೇಮ್ ನಗರದ ಪೌಳಿಗೋಡೆಯ 12 ಬಾಗಿಲು, ಅದರಲ್ಲಿ ಬೊಗ್ಗೆ ಬಾಗಿಲನ್ನು ನಾವು ನೋಡಲಿಕ್ಕಿದ್ದೇವೆ. ಈ ಬೊಗ್ಗೆ ಬಾಗಿಲಂದರೆ ಏನು? ಈ ಬೊಗ್ಗೆ ಬಾಗಿಲು ಏನನ್ನು ತೋರಿಸ್ತದೆ ಅಂತ ನೀವು ನೋಡುವಾಗ, ಯೆರೂಸಲೇಮಿನ ದಕ್ಷಿಣ ದಿಕ್ಕಿನಲ್ಲಿ ತಗ್ಗಿನಲ್ಲಿ ಇರುವಂಥ ಸಿಲೋವ ಕೊಳದತ್ರ ಇರುವಂಥ ಬಾಗಿಲಾಗಿದೆ. ಪ್ರಿಯರೇ, ಇದನ್ನು ನಾವು ನೋಡ್ತಾ ಇದ್ದೀವಿ. ಸಲ್ಲೂಕ್ ಎಂಬುವಂಥ ಒಂದು ವ್ಯಕ್ತಿಯನ್ನು ಇದನ್ನು ಕಟ್ಟಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯರೇ, ಇದು ಕಟ್ಟುವಂಥ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಸಿಲೋವ ಕೊಳದತ್ರ ಈ ಕಟ್ಟಡವನ್ನು ಸೇರಿಸಿ ಕಟ್ಟಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಏನಕ್ಕಾಗಿ ಈ ಬಾಗಿಲು ಬೊಗ್ಗೆ ಬಾಗಿಲು ಅಂತ ಹೆಸರಿಡಲ್ಪಡ್ತಂದರೆ, ಅಲ್ಲಿ ಎನ್ರಕೋಲ್ ಎಂಬುವಂಥ ಒಂದು ಕೊಳವಿತ್ತು. ಆಮೇಲೆ ಕೆದ್ರೋನ್ ಎಂಬುವಂಥ ಒಂದು ಕೊಳವು ಸಹ ಇತ್ತು. ಅಲ್ಲಿ ಈ ಯೆರೂಸಲೇಮಿನಲ್ಲಿ ಇರುವಂಥ ಜನರು, ದಾವಿದನ ನಗರದಲ್ಲಿ ಇರುವಂಥ ಜನರು ನೀರನ್ನು ತೆಗೆದುಕೊಳ್ಳುವುದಕ್ಕಾಗಿ ಇಳಿದು ಬರ್ತಾ ಇದ್ದರು, ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು. ಇದಕ್ಕಾಗಿ ಈ ಒಂದು ಬೊಗ್ಗೆ ಬಾಗಿಲು ಎಂಬುದಾಗಿ ಹೆಸರನ್ನು ಇಡುತ್ತಾ ಇದ್ದರು. ಪ್ರಿಯರೇ, ಅದು ಮಾತ್ರವಲ್ಲದೆ ಸಿಲೋವ ಕೊಳ ಅಂದರೆ ಏನಂತ ನಾನು ಕಳೆದ ವಾರ ಏನು ಹೇಳಿದೆ ಅಂದರೆ, ಸಿಲೋವ ಅಂದರೆ ಪ್ರಿಯರೇ ಕಳುಹಿಸಲ್ಪಟ್ಟವನು ಎಂಬುದಾಗಿ ಅರ್ಥ. ಯಾರು ನಮ್ಮ ಮಧ್ಯದಲ್ಲಿ ಕಳುಹಿಸಲ್ಪಟ್ಟಿದ್ದು? ಕರ್ತನಾದ ಯೇಸು ಕ್ರಿಸ್ತನು. ಇಲ್ಲಿ ಯೆಸಾಯ ಪುಸ್ತಕ 8:6 ಏಳನೇ ವಾಕ್ಯದವರೆಗೂ ನೀವು ನೋಡುವಾಗ ಹೋದ್ರೆ ಆ ವಾಕ್ಯನ, ಯೆಹೋವನು ಮತ್ತೊಂದು ಆವೃತ್ತಿ ನನಗೆ ಹೀಗೆ ನುಡಿದನು, ಈ ಜನರು ಮೆಲ್ಲಗೆ ಹರಿಯುವ ಸಿಲೋವಾದ ನೀರನ್ನು ಉಪೇಕ್ಷಿಸಿ ರೇಚೀನನನ್ನು ರೇಮಲ್ಯನ ಮಗನನ್ನು ನಂಬಿ ಮೆರೆದಿದ್ದರಿಂದ ಇಗೋ ಕರ್ತನು ಪೂರ್ಣ ಪ್ರತಾಪದಿಂದ ಕೂಡಿದ ಅಶ್ಶೂರದ ಅರಸನೆಂಬ ಮಹಾನದಿಯ ರಭಸವಾದ ದೊಡ್ಡ ಪ್ರವಾಹವನ್ನು ಇವರ ಮೇಲೆ ಬರಮಾಡುವನು. ಇಲ್ಲಿ ನೋಡ್ರಿ, ಗಮನಿಸ್ರಿ, ಈ ಒಂದು ಸಿಲೋವಾ ಕೊಳವು ನಿಧಾನವಾಗಿ ಮೆಲ್ಲನೆ ಹರಿಯುತ್ತಾ ಇತ್ತು. ಇದರಲ್ಲಿ ಆ ಎರಡು ಹೆಸರನ್ನು ಹೇಳಲ್ಪಟ್ಟಿದ್ದಲ್ಲ, ಅವರು ತುಂಬ ಮೆರೆದ್ರಂತೆ. ಈ ಒಂದು ಸಿಲೋವಾ ಕೊಳವನ್ನು ಅಸಡೆ ಮಾಡಿದರು. ಪ್ರೇರೇ, ಇದನ್ನು ಅಸಡೆ ಮಾಡಿದ್ದಕ್ಕಾಗಿ ದೇವರು ಪ್ರಭಾವವುಳ್ಳ ಅಸುರರ ಅರಸನ ದೊಡ್ಡ ಪ್ರಭಾವವನ್ನು ಇವರ ಮೇಲೆ ಬರಮಾಡಿದನು, ಶಿಕ್ಷೆಯನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರೇರೇ, ಇದು ಪ್ರವಾದನೆ. ಇಲ್ಲಿ ಇಸ್ರಾಯೇಲರು ಯೇಸು ಕ್ರಿಸ್ತನನ್ನು ಅಂದರೆ ಅವತ್ತು ಈ ಸಿಲೋವ ಎಂಬುವಂಥ ಆ ಒಂದು ನದಿಯನ್ನು ಅರಿತಾ ಇರುವಂಥದ್ದು. ದೇವರ ವಾಕ್ಯ ಹೇಳ್ತದೆ, ಒಂದು ನದಿ ಒಂದು ಸಿಲೋವ ಕೊಳದಲ್ಲಿ ನೀರನ್ನು ಅರಿಯೋದಾದರೆ ಏನನ್ನು ಬೊಗ್ಗೆ ಏನನ್ನು ತೋರಿಸ್ತದೆ? ದೇವರಿಗೆ ಸಮಾನವಾಗಿ ತೋರಿಸ್ತದೆ. ಪ್ರಿಯ, ಅದನ್ನು ಇವರು ಅಸಡೆ ಮಾಡಿದರು, ಕಳಿಸಲ್ಪಟ್ಟವನನ್ನು ಅಸಡೆ ಮಾಡಿದರು. ಅದಕ್ಕಾಗಿ ಅವರು ದೊಡ್ಡ ಪ್ರವಾಹದ ರೀತಿಯಲ್ಲಿ ಇರುವಂಥ ಅಶುರರ ಅರಸನ ಶಿಕ್ಷೆಗೆ ಗುರಿಯಾದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯರೇ, ಯೇಸುವನ್ನು ಇವರು ಅಸಡೆ ಮಾಡುವಾಗ ನಾವು ಸಹ ಅನೇಕ ಸಂದರ್ಭಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೊಸ ಒಡಂಬಡಿಕೆ ಕಾಲದಲ್ಲೂ ಕೂಡ ಯೇಸುವನ್ನು ಅಸಡೆ ಮಾಡಿದರು. ಅದನ್ನೇ ಪ್ರವಾದಿಯಾಗಿರುವಂಥ ಯೆಶಾಯನು 53 ಬರಿತಾ ಇದ್ದಾನೆ, 2 ವಾಕ್ಯದಲ್ಲಿ ತಮಿಳಲ್ಲಿ ನಾವು ನೋಡ್ತೀವಿ. ಅವರು ಅಸಟೈಪನ್ನಪಟ್ಟವರು, ಅವರು ತಳ್ಳಪಟ್ಟವರಾಗ ಇರುಂದಾರೆಂಬುದಾಗಿ ನಾವು ನೋಡುತ್ತಾ ಇದ್ದೀವಿ. ಪ್ರೇರೇ, ಮನುಷ್ಯರು ಲಕ್ಷಿಸದೇ ಇರುವಂಥ ಜನರು, ಮನುಷ್ಯರು ಸೇರಿಸಿಕೊಳ್ಳದೇ ಇರುವಂಥ ಜನರು. ಹೋದ್ರೆ ಆ ವಾಕ್ಯನ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ
ಧಿಕ್ಕಾರಕ್ಕೆ ಒಳಗಾದವನು ಆಗಿದನು. ಪ್ರಿಯರೇ, ಇಲ್ಲಿ ನಿಜವಾಗಲೂ ಯೇಸು ಕ್ರಿಸ್ತನನ್ನು ಅಸಡೆ ಮಾಡಲ್ಪಟ್ಟವರಾಗಿ ಧಿಕ್ಕರಿಸಲ್ಪಟ್ಟವನಾಗಿ ಇದ್ದನು ಎಂಬುದಾಗಿ. ಇಸ್ರಾಯೇಲ್ ಜನರು ಅವತ್ತು ಯೇಸು ಕ್ರಿಸ್ತ ಯೆಶಾಯನ ಮೂಲಕವಾಗಿ ಈ ಪ್ರವಾದನೆ ನುಡಿತಾ ಇದ್ರು. ಏನು ಗೊತ್ತಾ, ಈ ಸಿಲೋವಾ ಕೊಳದಲ್ಲಿ ಹೋಗುವಾಗ, ಯೆರೂಸಲೇಮ್ ನಗರಕ್ಕೆ ದೇವಾಲಯಕ್ಕೆ ಒಳಗೆ ಹೋಗುವಾಗ ಈ ಕೊಳದಲ್ಲಿ ಏನು ಮಾಡ್ತಿದ್ರು, ಕೈಕಾಲುಗಳನ್ನು ತೊಳೆದುಕೊಂಡು ಶುದ್ಧೀಕರಿಸಿ ತಮ್ಮನ್ನು ತಾವು ಶುದ್ಧೀಕರಿಸಿಕೊಂಡು ಒಳಗೆ ಪ್ರವೇಶಿಸ್ತಾ ಇದ್ರು. ಪ್ರಿಯರೇ, ಇವತ್ತು ನಾವು ಸಹ ಯೇಸುವನ್ನು ಯಾವತ್ತಾದರೂ ಅಸಡೆ ಮಾಡಿದರೆ ನಮ್ಮ ಜೀವಿತದಲ್ಲೂ ಕೂಡ ಅಶುರರ ಅರಸನ್ನು ಯಾವ ರೀತಿಯಾಗಿ ದೊಡ್ಡ ಪ್ರಭಾವದ ರೀತಿಯಲ್ಲಿ ಅವರ ಮೇಲೆ ಇಸ್ರಾಯೇಲರ ಮೇಲೆ ಬಂದು ದಂಡೆತ್ತಿ ಬಂದು ಶಿಕ್ಷೆಗೆ ಗುರಿ ಮಾಡಿದನು, ಅದೇ ರೀತಿಯಾಗಿ ನಾವು ಸಹ ಯೇಸುವನ್ನು ನಾವು ಅಲಕ್ಷ್ಯ ಮಾಡಿದರೆ, ಯೇಸುವನ್ನು ಅಸಡೆ ಮಾಡಿದರೆ, ಯೇಸುವನ್ನು ನಿರಾಕರಿಸಿದರೆ, ನಮ್ಮ ಜೀವಿ ಆ ಬೊಗ್ಗೆ ಬಾಗಿಲನ್ನು ನಿರಾಕರಿಸಿದರೆ ನಮ್ಮ ಜೀವಿತದಲ್ಲೂ ಕೂಡ ಈ ರೀತಿಯಾದ ಶಿಕ್ಷೆಗಳು, ಈ ರೀತಿಯಾದ ಅವಮಾನಗಳು, ಈ ರೀತಿಯಾದ ಅಪಮಾನಗಳು ನಮ್ಮ ಜೀವಿತದಲ್ಲಿ ಬರುವುದನ್ನು ನಾವು ನೋಡಬೇಕಾಗತ್ತೆ. ಅದಕ್ಕಾಗಿಯೇ ಪ್ರಿಯರೇ, ಈ ಸಿಲೋವಾ ಎಂಬುದನ್ನು ನಾವು ನೋಡುವಾಗ ಅದು ಶುದ್ಧೀಕರಣೆಯನ್ನು ಉಂಟು ಮಾಡುವಂಥ ಸಿಲೋವ ಕೊಳವಾಗಿದೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಅದು ಮಾತ್ರವಲ್ಲದೆ ಇಲ್ಲಿ ನಾವು ನೋಡ್ತಾ ಯೆಶಾಯನು 12:3 ನಾವು ನೋಡ್ತಾ ಇದ್ದೀವಿ, ಮತ್ತು ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದಿಂದ ಸೇದುವಿರಿ ಎಂಬುದಾಗಿ. ಪ್ರಿಯರೇ, ಇವತ್ತು ಈ ಒಂದು ಬಾಗಿಲು, ಬೊಗ್ಗೆಯ ಬಾಗಿಲು ಏನನ್ನು ತೋರಿಸ್ತದೆ, ರಕ್ಷಣೆಯನ್ನು ತೋರಿಸ್ತದೆ. ಇವತ್ತು ನೀವಾಗಲಿ ನಾವಾಗಲಿ ತಮಿಳಲ್ಲಿ ಹೇಳ್ಪಡುತ್ತದೆ, ರಕ್ಷಣೆ ಎಂಬ ಊಟ್ರುಗಳಿರಂದು ಎಂಬುದಾಗಿ. ಪ್ರಿಯರೇ, ಬೊಗ್ಗೆಗಳಿಂದ, ರಕ್ಷಣೆ ಎಂಬ ಬೊಗ್ಗೆಗಳಿಂದ ನೀರನ್ನು ಉಲ್ಲಾಸದಿಂದ ಸೇದುವಿರಿ ಎಂಬುದಾಗಿ. ಪ್ರಿಯರೇ, ಇವತ್ತು ನಮಗೆ ರಕ್ಷಕನಾಗಿ ಬಂದಿರುವುದು ಯೇಸು ಕ್ರಿಸ್ತನು, ಇವತ್ತು ಆ ಬೊಗ್ಗೆ ಬಾಗಿಲಾಗಿ ಬಂದಿರುವುದು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಲ್ಲಿ ನಾವು ಆ ಬೊಗೆಯ ಒಳಗೆ ನೀರನ್ನು ಸೇದಿಕೊಳ್ಳಬೇಕಂತೆ. ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ಆ ಯೇಸು ಎಂಬಂಥ ಬೊಗೆಯ ಒಳಗಿಂದ ನೀರನ್ನು ಸೇದಿಕೊಂಡು ನಮ್ಮ ಜೀವಿತವನ್ನು ತಣ್ಣಗೆ ಮಾಡಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಉಸಿರಾಡುವುದಕ್ಕೆ ಜೀವಕರವಾಗಿರುವಂಥ ಆ ಬೊಗೆಯ ಒಳಗಿಂದ ನೀರನ್ನು ನಾವು ಸೇವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಇವತ್ತು ಯೇಸು ಎಂಬಂಥ ಬೊಗೆಯನ್ನು ಯಾರು ಕುಡಿಯೋದಿಲ್ಲವೋ, ಯೇಸು ಎಂಬಂಥ ಬೊಗೆಯನ್ನು ಯಾರು ಅಸಡೆ ಮಾಡುತ್ತಾರೋ, ಅವರ ಜೀವಿತಗಳಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ, ಅವರ ಜೀವಿತದಲ್ಲಿ ಸಿದ್ಧಾಂತಗಳನ್ನು ಬಿಟ್ಟು ಅವರು ಹೇಗೆ ಬೇಕೇ ಹಾಗೆ ಜೀವಿಸುವಂಥವರಾಗುತ್ತಾರೆ. ಅವರ ಜೀವಿತದಲ್ಲಿ ಜಯವನ್ನು ಕಾಣೋದಿಲ್ಲ, ಆಶೀರ್ವಾದಗಳನ್ನು ಕೂಡ ಕಾಣುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, 36:8-9 ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನಿನ್ನ ಬಳಿಯಲ್ಲಿ ಜೀವದ ಬೊಗ್ಗೆ ಉಂಟಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಓದ್ರಿ ಆ ವಾಕ್ಯನ, ನಿನ್ನ ಬಳಿಯಲ್ಲಿ ಜೀವದ ಬೊಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು. ಹಾಲೆಲೂಯಾ. ಪ್ರಿಯರು, ದಾವಿದನು ಹೇಳ್ತಾ ಇದ್ದಾನೆ, ದೇವರೇ ನಿನ್ನ ಬಳಿಯಲ್ಲಿ ಜೀವದ ಬೊಗ್ಗೆ ಉಂಟಲ್ಲ. ಪ್ರಿಯರೇ, ಜೀವದ ಬೊಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕನ್ನು ಕೊಡುತ್ತದೆ. ದಾವಿದನಿಗೆ ಗೊತ್ತು, ಯೇಸು ಕ್ರಿಸ್ತನ ದೇವರ ಬಳಿಯಲ್ಲಿ, ತಂದೆಯಾದ ದೇವರ ಬಳಿಯಲ್ಲಿ, ಯೆಹೋವನ ಬಳಿಯಲ್ಲಿ ಜೀವದ ಬೊಗ್ಗೆ ಉಂಟು. ಒಬ್ಬ ವ್ಯಕ್ತಿ ಇಸ್ರಾಯೇಲರಾಗಲಿ, ಪ್ರಿಯರೇ ಆತ್ಮೀಕವಾಗಿರುವಂಥ ಕೃಪೆ ಕಾಲದಲ್ಲಿ ಜೀವಿಸುವಂಥ ಸಭೆಯಾಗಲಿ, ವಿಶ್ವಾಸಿಗಳಾಗಲಿ, ಎಲ್ಲಿ ಜೀವಜಲ ಇದೆ ಎಂಬುದನ್ನು ನಾವು ಹುಡುಕಿ ತಿಳಿದುಕೊಳ್ಳಬೇಕು. ಇಲ್ಲಿ ದಾವಿದನ ನಿನ್ನ ಬಳಿಯಲ್ಲಿ ಜೀವದ ಬೊಗ್ಗೆ ಉಂಟಲ್ಲ ಎಂಬುದು. ಹೌದು ಪ್ರಿಯರೇ, ಯೇಸು ಎಂಬಂಥ ಜೀವದ ಬೊಗ್ಗೆ ನಮ್ಮಲ್ಲಿ ಇರುವಾಗ ನಮ್ಮ ಜೀವಿತವು ತೇಜೋಮಯವಾಗಿ ಬೆಳಕನ್ನು ಕಾಣುತ್ತದೆ. ಹೌದು, ಆತನು ನಮ್ಮ ಜೀವಿತದಲ್ಲಿ ಬೆಳಕನ್ನು ಉಂಟು ಮಾಡುತ್ತಾನೆ, ತೇಜಸ್ಸನ್ನು ಕೊಡುವಂಥವನಾಗುತ್ತಾನೆ. ಪ್ರಿಯರೇ, ಇವತ್ತು ಜೀವ ಬಗ್ಗೆ ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಕತ್ತಲೆಯಲ್ಲಿ ಇದ್ದೀರಾ ಎಂಬುದಾಗಿ ಅರ್ಥವನ್ನು ಕೊಡುತ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ಎಂಬಂಥ ಜೀವದ ಬಗ್ಗೆ ನಿಮ್ಮಲ್ಲಿ ಇರುವಾಗ ನೀವು ಬೆಳಕಿನಲ್ಲಿ ನಡೆಯುವಂಥವರಾಗುತ್ತೀರಾ, ತೇಜೋಮಯವಾಗಿರುವಂಥ ಬೆಳಕಿನಲ್ಲಿ ನಡೆಯುವಂಥವರಾಗುತ್ತೇವೆ. ಪ್ರಿಯರೇ, ಅದು ಮಾತ್ರವಲ್ಲದೆ ಎರೋಮಿನ ಪುಸ್ತಕ 2:13 ನಾವು ನೋಡ್ತಾ ಇದ್ದೀವಿ, ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ, ಜೀವಜಲದ ಬೊಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಹೋದ್ರೆ ವಾಕ್ಯನ, ನನ್ನ ಜನರು ಗಮನಿಸ್ರಿ, 2 ಅಪರಾಧಗಳನ್ನು ಮಾಡಿದ್ದಾರೆ, ಜೀವಜಲದ ಬೊಗೆಯಾದ ನನ್ನನ್ನು ಬಿಟ್ಟಿದ್ದಾರೆ, ತಮಗೋಸ್ಕರ ತೊಟ್ಟಿಗಳನ್ನು ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ನೋಡ್ರಿ, ಇಲ್ಲಿ ಏನು ಹೇಳ್ತಾರೆ, 2 ತಪ್ಪುಗಳನ್ನು ಮಾಡಿದ್ರಂತೆ ಇಸ್ರಾಯೇಲರು. ಏನಂದರೆ, ಒಂದು, ಜೀವಜಲದ ಬೊಗೆಯನ್ನು ನನ್ನನ್ನು ಬಿಟ್ಟಿದ್ದಾರೆ, ಅಂದರೆ ಬೊಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಜೀವಜಲದ ಬೊಗೆಯಾದವರು ಯಾರು? ಯೇಸು ಕ್ರಿಸ್ತನು.
ಜೀವಜಲದ ಬೊಗೆಯಾದ ನನ್ನನ್ನು ಬಿಟ್ಟಿದ್ದಾರೆ, ತಮಗೋಸ್ಕರ ತೊಟ್ಟಿಗಳನ್ನು ಬಿರುಕುಬಿಟ್ಟ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಎರಡನೇ ತಪ್ಪು ಏನು ಮಾಡಿದ್ದಾರೆ ಗೊತ್ತಾ, ಅವರಿಗೆ ಬೇಕಾದ ರೀತಿಯಲ್ಲಿ ಸಿದ್ಧಾಂತಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಜೀವನವನ್ನು ಸಾಗಿಸಿಕೊಂಡು ಅವರು ಬಿರುಕುಬಿಟ್ಟ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರಂತೆ. ಪ್ರಿಯರೇ, ಯಾರ ಜೀವಿತದಲ್ಲಿ ಬಿರುಕು ಬಿಟ್ಟ ತೊಟ್ಟಿಗಳಿದೆಯೋ ಅಲ್ಲಿ ನೀರು ನಿಲ್ಲೋದಿಲ್ಲ. ಯಾವತ್ತಾದರೂ ಬಿರುಕು ಬಿಟ್ಟ ತೊಟ್ಟಿಯಲ್ಲಿ ನೀರು ನಿಲ್ಲಲು ಸಾಧ್ಯನಾ? ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಇವತ್ತು ನೀವು ಎಲ್ಲಾದರೂ ಒಂದು ಕೆರೆ ಆಗಲಿ, ಎಲ್ಲಾದರೂ ಒಂದು ಡ್ಯಾಮ್ ಆಗಲಿ ಬಿರುಕು ಬಿಟ್ಟರೆ ನೀರು ನಿಲ್ಲತ್ತಾ? ನಿಲ್ಲಲ್ಲ. ಬಿರುಕು ಏನಾಗುತ್ತೆ, ದಿನದಿಂದ ದಿನಕ್ಕೆ ಒಡೆದು ಹೋಗ್ತದೆ. ಆದರೆ ನಿಜವಾಗಲೂ ಜೀವಜಲದ ಬೊಗ್ಗೆಯಾದ ಯೇಸುವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡ್ರೆ ಯಾವ ಕಾಲಕ್ಕೂ ಆ ಬೊಗ್ಗೆಯ ನೀರನ್ನು ಯಾರು ಒಡೆದು ಹೊರಗೆ ತರಲು ಸಾಧ್ಯವಿಲ್ಲ. ದೇವರೇ ನಿಮಗೆ ಜೀವಿತದಲ್ಲಿ ಆಶ್ರಯ ದುರ್ಗವಾಗಿ ಇರುವಾಗ ಆ ಬೊಗ್ಗೆಯ ನೀರು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ, ಆ ಬೊಗ್ಗೆಯ ನೀರು ಯಾವತ್ತೂ ಬತ್ತಿ ಹೋಗೋದಿಲ್ಲ, ಆ ಬೊಗ್ಗೆಯ ನೀರು ದಿನದಿಂದ ದಿನಕ್ಕೆ ಉಕ್ಕುತ್ತಾ ಇರ್ತದೆ. ಆ ಬೊಗ್ಗೆಯ ನೀರು ಎಲ್ಲೆಲ್ಲ ಅರಿತದೋ ಅಲ್ಲಿ ಹಸಿರುಗಾವಲನ್ನು ನಾವು ಕಾಣುತ್ತೇವೆ. ಆದರೆ ಇಸ್ರಾಯೇಲರು ಅವರು ಆ ನಿಜವಾಗಿರುವಂಥ ಆ ಜೀವಜಲದ ಬೊಗ್ಗೆಯನ್ನು ಮರೆತು ಬಿಟ್ಟಿದ್ದಕ್ಕಾಗಿ ಅವರೇನು ಮಾಡಿದ್ರು, ತಮಗೆ ಬೇಕಾಗಿರುವಂಥ ರೀತಿಯಲ್ಲಿ ತೊಟ್ಟಿಗಳನ್ನು ಕೊರೆದುಕೊಂಡರು. ತೊಟ್ಟಿ ಒಳಗೆ ನೀರು ಯಾವತ್ತಾದರೂ ಉಕ್ಕತ್ತಾ? ಉಕ್ಕಲ್ಲ. ತೊಟ್ಟಿಯಲ್ಲಿ ಯಾವತ್ತೂ ಉಕ್ಕಲ್ಲ, ಆದರೆ ಜೀವಜಲವಾಗಿರುವಂಥ ಬೊಗ್ಗೆಯಲ್ಲಿ ನೀರು ಯಾವತ್ತೂ ಉಕ್ಕುತ್ತಾ ಇರುತ್ತೆ, ಹೊಸ ಜಲ ಬರ್ತಾ ಇರ್ತದೆ. ಆದರೆ ಇವರು ಆ ತೊಟ್ಟಿಗಳನ್ನು ಕೂಡ ಬಿರುಕು ಬಿಟ್ಟ ತೊಟ್ಟಿಗಳನ್ನು ಮಾಡಿಕೊಂಡಿದ್ದಾರೆ. ಇವತ್ತು ನಾವು ಯೇಸು ನನ್ನೊಳಗಿದ್ದಾರೆ, ಯೇಸುವಲ್ಲಿ ನಾನು ಹಿಂಬಾಲಿಸ್ತಾ ಇದ್ದೀನಿ, ಯೇಸುವಲ್ಲಿ ನಾನು ರಕ್ಷಣೆ ಹೊಂದಿದ್ದೇನೆ, ಯೇಸು ಕ್ರಿಸ್ತ ನನಗೆ ಆಶೀರ್ವಾದವನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ನೆಪಕ್ಕೆ ಮಾತ್ರ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ವಾಕ್ಯವನ್ನು ಬಿಟ್ಟು ನಮಗೆ ಬೇಕಾಗಿರುವಂಥ ಸಿದ್ಧಾಂತಗಳನ್ನು ನಾವು ನಿರ್ಮಿಸಿಕೊಂಡು ನಮಗೆ ಬೇಕಾಗಿರುವಂಥ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದೀವಿ. ಆ ತೊಟ್ಟಿಗಳು ಒಂದು ದಿನ ಬಿರುಕು ಬರುತ್ತೆ, ಬಿರುಕು ಬಂದಾಗ ನಮ್ಮ ಜೀವಿತ ಮರುಭೂಮಿಯಾಗ್ತದೆ. ಪ್ರಿಯರೇ, ಯಾವಾಗ ಒಂದು ಕೆರೆಯಾಗಲಿ, ತೊಟ್ಟಿಯಾಗಲಿ, ಒಂದು ಡ್ಯಾಮ್ ಆಗಲಿ ಕ್ರಾಕ್ ಬಂದರೆ ಅಲ್ಲಿ ನೀರಿರೋದಿಲ್ಲ. ನೀರಿಲ್ಲದಿದ್ದರೆ ಅದು ಅರಿಯುವಂಥ ಸ್ಥಳಗಳಲ್ಲಿ ಮರುಭೂಮಿಯಾಗ್ತದೆ, ಅಲ್ಲಿ ಯಾವುದೂ ಕೂಡ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಬಿರುಕು ಬಿಟ್ಟ ತೊಟ್ಟಿಗಳು ಇರುವುದಾದರೆ ಇವತ್ತು ನಾವು ಆ ಬೊಗ್ಗೆ ಬಾಗಿಲ ಮುಂದೆ ಹೋಗಿ ನಿಜವಾಗಲೂ ಇರುವಂಥ ಬೊಗ್ಗೆ ಬಾಗಿಲನ್ನು ನಾವು ಮರೆಯದೆ ನಮ್ಮ ಜೀವಿತದ ಸುತ್ತಲೂ ಆ ರಕ್ಷಣಾ ದುರ್ಗವಾಗಿರುವಂಥ ಯೇಸು ಕ್ರಿಸ್ತನನ್ನು ನಮಗೆ ಕೋಟೆಯಾಗಿ ನಾವು ಮಾಡಿಕೊಳ್ಳೋಣ. ಪ್ರಿಯರೇ, ಅದು ಮಾತ್ರವಲ್ಲದೆ ಇಲ್ಲಿ ನಾವು ನೋಡ್ತಾ ಯೋಹಾನ ಬರೆದ ಸುವಾರ್ತೆ 4:14 ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ. ಸಮಾರ್ಯ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಕುಡಿಲಿಕ್ಕೆ ನೀರನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವಳು ಹೇಳ್ತಾ ಇದ್ದಾರೆ, ಈಗೋ ಇದು ಯಾಕೋಬನು ಕೊಟ್ಟಿರುವಂಥ ಪೂರ್ವಕಾಲದ ಇದು ಬಾವಿಯಾಗಿದೆ, ಇದು ನನ್ನಲ್ಲಿ ಜೀವಜಲದ ಬೊಗ್ಗೆ ಇದೆ ಎಂಬುದಾಗಿ ಹೇಳ್ತೀಯಲ್ಲ, ನಿನ್ನಲ್ಲಿ ಅಗ್ಗವಿಲ್ಲವಲ್ಲ, ಯಾವಾಗ ನೀನು ಸೇದುಕೊಂಡೆ ಎಂಬುದಾಗಿ ಅವಳು ಕೇಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ನೀರನ್ನು ಕುಡಿಯುವವನು ದಾಹ ಉಂಟಾಗುತ್ತದೆ, ನಾನು ಕೊಡುವಂಥ ಜೀವಜಲದ ಬೊಗ್ಗೆಯಾಗಿರುವಂಥ ನೀರನ್ನು ಕುಡಿಯುವನು ಎಂದಿಗೂ ದಾಹ ಆಗೋದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿ ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ. ಯೇಸು ಎಂಬುವಂಥ ಜೀವಜಲದ ಬೊಗ್ಗೆಯನ್ನು ಕುಡಿಯುವಂಥವರು ಆ ನಮ್ಮ ಜೀವಿತದಲ್ಲಿ ಹೊರತೆಯಾಗಿ ನಾವು ಜೀವಜಲವಾಗಿ ಹೊರತೆಯಾಗಿ ನಾವೇನಾಗ್ತೀವಿ ಅಂದರೆ ಅಲ್ಲಿ ನಿತ್ಯ ಜೀವನ ಉಂಟು ಮಾಡುತ್ತದೆ. ಹೌದು ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯೇಸು ಕ್ರಿಸ್ತನು ನಾವು ಪ್ರಧಾನ ಒಂದು ಇದ ಬಗೆಯಾಗಿದ್ದಾರೆ. ನಾವೆಲ್ಲರೂ ಕೂಡ ಜೀವಜಲವಾಗಿದ್ದೇವೆ ಪ್ರಿಯರೇ. ಅದಕ್ಕೆ ನೀವು ಇಲ್ಲಿ ವಿಮೋಚನಾ ಕಾಂಡ 15:25 ನೀವು ನೋಡುವಾಗ ಅಲ್ಲಿ ಮಾರಾ ಎಂಬುವಂಥ ಸ್ಥಳದಲ್ಲಿ ಏನಾಯಿತು ಗೊತ್ತಾ, ನೀರೆಲ್ಲ ಕಹಿಯಾಗಿ ಹೋಯಿತು. ಅಲ್ಲಿ ಮೋಶೆಗೆ ವಿರುದ್ಧವಾಗಿ ಗುಣುಗುಟ್ಟುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಅವನು ಒಂದು ಗಿಡವನ್ನು ಕಡಿದು ಪ್ರಾರ್ಥನೆ ಮಾಡಿ ಗಿಡವನ್ನು ಕಡಿದು ನೀರಲ್ಲಿ ಹಾಕುವಾಗ ಪ್ರಿಯರೇ ಆ ನೀರು ಸಿಹಿಯಾಯಿತು. ಪ್ರಿಯರೇ, ಯೇಸು ಕೊಡುವಂಥ ನೀರನ್ನು ಯಾರು ಕುಡಿಯುತ್ತಾರೋ ಅವರು ನಿತ್ಯ ಜೀವವನ್ನು ಅವರಿಗೆ ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ. ಅವರ ಜೀವಿತ ಸಿಹಿಯಾಗುತ್ತದೆ, ಅವರ ಕಹಿಯಾಗಿರುವಂಥ ಜೀವಿತಗಳು ಸಿಹಿಯಾಗಿ ಬದಲಾಗಿ ಹೋಗುತ್ತದೆ. ಪ್ರಿಯರೇ, ಒಬ್ಬ ದೇವರಿಗೆ ಮೆಚ್ಚುಗೆಯಾಗಿರುವಂಥ ಒಬ್ಬ ಸೇವಕ ಪ್ರಾರ್ಥನೆ ಮಾಡಿ ಗಿಡವನ್ನು ಕಡಿದು ಆ ನೀರಲ್ಲಿ ಹಾಕುವಾಗ ಆ ನೀರೆಲ್ಲ ಸಿಹಿಯಾಯಿತು. ಯೇಸು ಕ್ರಿಸ್ತನು ಸಹ ಇವತ್ತು ನಮ್ಮ ಬಳಿಯಲ್ಲಿ ಮಾತನಾಡ್ತಾ ಇದ್ದಾರೆ, ಯಾರ ಜೀವಿತ ಕಹಿಯಾಗಿದೆಯೋ ಅವರು ನನ್ನ ಬಳಿಗೆ ಬರುವಾಗ ಅವರ ಜೀವಿತವನ್ನು ನಾನು ಸಿಹಿಯಾಗಿ ಬದಲಾಯಿಸ್ತೇನೆ. ಅದು ಮಾತ್ರವಲ್ಲದೆ ಯೋಹಾನ ಬರೆದ ಸುವಾರ್ತೆ 7:37 ನಾವು ನೋಡುವಾಗ ಜಾತ್ರೆಯ ಕೊನೆಯ ದಿನದಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓದ್ರಿ, ಯೋಹಾನ ಬರೆದ ಸುವಾರ್ತೆ 7:37 ಓದುವಾಗ,
ಆ ಜಾತ್ರೆಯ ಮಹಾದಿವಸದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ಯಾರ ಬಳಿಗೆ ಬರಬೇಕಂತರೆ ದೇವರ ಬಳಿಗೆ ನನ್ನ ಬಳಿಗೆ ಬಂದು ಕುಡಿಯಲಿ ನನ್ನನ್ನು ನನ್ನನ್ನು ನಂಬಿದವನ ಹೊಟ್ಟೆಯ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಹಾಲೆಲೂಯಾ ಪ್ರೇರೆ ಯಾರು ನನ್ನನ್ನು ನಂಬುತ್ತಾರೋ ಅವರ ಹೊಟ್ಟೆಯ ಒಳಗೆ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾಗಿರುವಂಥ ನೀರಿನ ಹೊಳೆಗಳು ಹರಿಯುವವು ಪ್ರೇರೆ ಎಂಥ ಅದ್ಭುತ ಅಲ್ವಾ ಯೇಸು ಕ್ರಿಸ್ತನು ಯಾವನಿಗಾದರೂ ಬಾಯರಿಕೆಯಾದರೆ ನನ್ನ ಬಳಿಗೆ ಬನ್ನಿ ಎಂಬುದಾಗಿ ಆತನೇ ಜೀವವುಳ್ಳ ಜೀವದ ಬಗ್ಗೆಯಾಗಿದ್ದಾನೆ ಆ ಬಗ್ಗೆ ಬಾಗಿಲು ಏನನ್ನು ತೋರಿಸ್ತದೆ ಅಂದರೆ ಅಂದು ಇಸ್ರಾಯೇಲರು ಪ್ರಿಯರೇ ದಾವಿದನ ನಗರದವರು ಆ ಒಂದು ನಾವು ನೋಡ್ತಾ ಇದ್ದೀವಿ ಎನ್ರಕೋಲ್ ಎಂಬುವಂಥ ಆ ಒಂದು ತೊರೆ ಹತ್ರ ಅಥವಾ ನಾವು ನೋಡ್ತಾ ಆ ಕೊಳದ ಹತ್ರ ನೀರನ್ನು ತುಂಬಿಸಿಕೊಂಡು ಬರುವಾಗ ಕೆದ್ರೋನ್ ಆ ಒಂದು ನಾವು ನೋಡ್ತಾ ಇದ್ದೀವಿ ಆ ಒಂದು ಹಳ್ಳದ ಹತ್ರ ಅವರು ನೀರನ್ನು ತುಂಬಿಕೊಂಡು ಬರುವಂಥ ಸಂದರ್ಭದಲ್ಲಿ ಆ ಬಗ್ಗೆ ಬಾಗಿಲ ಮೂಲಕವಾಗಿ ಒಳಗೆ ಪ್ರವೇಶಿಸುತ್ತಾ ಇದ್ದರು ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾರೆ ನಾನೇ ಆ ಬಾಗಿಲು ನನ್ನ ಮುಖಾಂತರವಾಗಿ ಯಾರಾದರೂ ಒಳಗೆ ಪ್ರವೇಶಿಸಿದರೆ ಅವರು ಸುರಕ್ಷಿತವಾಗಿರುತ್ತಾರೆ ಅವರು ಜೀವ ಜಲವನ್ನು ಕುಡಿಯುತ್ತಾರೆ ಜೀವದ ಬಗ್ಗೆಯಾಗಿರುವಂಥ ನನ್ನೊಳಗೆ ಬರುತ್ತಾರೆ ನಾನು ಅವರ ಹೊಟ್ಟೆಯ ಒಳಗೆ ಜೀವ ಜಲದ ನದಿಯನ್ನು ಅಂದರೆ ಹೊಳೆಯನ್ನು ನಾನು ಹರಿಯ ಮಾಡುತ್ತೇನೆ ಯೇಸು ಎಂಬುವಂಥ ಬಾಗಿಲ ಬಳಿಗೆ ಒಳಗೆ ಪ್ರವೇಶಿಸುವಂಥವರು ಜೀವದ ಬಗ್ಗೆಯನ್ನು ಅರಿಯುವಂಥವರಾಗುತ್ತಾರೆ ಕುಡಿಯುವಂಥವರಾಗುತ್ತಾರೆ ಪ್ರೇರೆ ಈ ಜೀವದ ಜಲವನ್ನು ಕುಡಿಯುವಂಥ ಪ್ರತಿಯೊಬ್ಬರ ಹೊಟ್ಟೆಯ ಒಳಗೆ ಆ ಜೀವಕರವಾಗಿರುವಂಥ ಹೊಳೆಗಳು ಹರಿದು ಹೋಗ್ತದೆ ಹಾಗಾದರೆ ಯೇಸು ಕ್ರಿಸ್ತನು ಪ್ರಧಾನ ಜೀವದ ಬಗ್ಗೆಯಾಗಿದ್ದಾರೆ ಪ್ರಧಾನ ಜೀವದ ನದಿಯಾಗಿದ್ದಾರೆ ನಾವೆಲ್ಲರೂ ಕೂಡ ಸಣ್ಣ ಸಣ್ಣ ಕಾಲುವೆಗಳು ಹೇಳಿದಲ್ವಾ ಅವರ ಹೊಟ್ಟೆಯ ಒಳಗೆ ಅದನ್ನು ಕುಡಿಯುವಂಥವರು ಯೇಸು ಕ್ರಿಸ್ತನ ಜೀವ ಜಲವನ್ನು ಕುಡಿಯುವಂಥವರು ಹೊಟ್ಟೆ ಒಳಗೆ ಹೊಳೆಗಳು ಹರಿಯುತ್ತೆ ಹಾಗಾದರೆ ನಾವು ಸಣ್ಣ ಸಣ್ಣ ನದಿಗಳಾಗಿದ್ದೇವೆ ನಾವು ಯೇಸು ಕ್ರಿಸ್ತನ ಪ್ರಧಾನ ಒಂದು ಹೊಳೆಯಾಗಿರ್ಬೋದು ಪ್ರಧಾನ ಒಂದು ಜೀವದ ಬಗ್ಗೆ ನಾವೆಲ್ಲರೂ ಕೂಡ ಅದರಲ್ಲಿ ಸಣ್ಣ ಸಣ್ಣದಾಗಿ ಅರಿಯುವಂಥ ತೊರೆಯಾಗಿದ್ದೇವೆ ಆತನು ಶಿರಸ್ಸಾಗಿದ್ದಾನೆ ಸಭೆಗೆ ನಾವೆಲ್ಲರೂ ಕೂಡ ಸಣ್ಣ ಸಣ್ಣದಾಗಿ ಅರಿಯುವಂಥ ಅಂಗಗಳಾಗಿದ್ದೇವೆ ಅರಿಯುವಂಥ ಹೊಳೆಗಳಾಗಿದ್ದಾವೆ ದೇವರು ನಮ್ಮ ಹೊಟ್ಟೆ ಒಳಗೆ ಜೀವಜಲದ ನದಿಯನ್ನು ಹರಿಯ ಮಾಡುತ್ತಾ ಇದ್ದಾನೆ ಪ್ರಿಯರೇ ನಾವು ಎಲ್ಲೆಲ್ಲ ಹೋಗುತ್ತೇವೋ ಅಲ್ಲಿ ಜೀವಜಂತುಗಳು ಬದುಕಿಕೊಳ್ಳಬೇಕು ಯಾಕಂದರೆ ನಮ್ಮೊಳಗೆ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಒಳೆಯು ಇರುವಾಗ ನಾವು ಎಲ್ಲಿ ಪ್ರವೇಶಿಸುತ್ತೇವೋ ಆ ಸ್ಥಳದಲ್ಲಿ ಜೀವಜಲವಾದ ತೊರೆಗಳು ಹರಿದು ಬರಬೇಕು ಪ್ರಿಯರೇ ಅದಕ್ಕೆ ನೀವು 47ನೇ ಎಸೆಕೆಲ್ನ ಪುಸ್ತಕ 47ನೇ ಅಧ್ಯಾಯ ಅಲ್ಲಿ ನೀವು 8ನೇ ವಾಕ್ಯದಲ್ಲಿ ನೀವು ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ ಅಲ್ಲೇನೆಂದರೆ ದೇವಸ್ಥಾನದ ಬಾಗಿಲಿನ ಕೆಳಗಿಂದ 1ನೇ ವಾಕ್ಯ ಹೋದರೆ ಅಲ್ಲಿ 1ನೇ ವಾಕ್ಯ 47:1 ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ವಸ್ತಲ ಕೆಳಗಿನಿಂದ ನೀರು ಹೊರಟು ಇಲ್ಲಿ ನೋಡ್ರಿ ಒಂದು ನೀರು ಹರಿದು ಪೂರ್ವ ದಿಕ್ಕಿನ ಮೂಡಲ ದಿಕ್ಕಿನ ಮೂಡಲಿಗೆ ಹರಿತಿತ್ತು ಇಲ್ಲಿ ಗಮನಿಸ್ರಿ ಅದನ್ನು ನಾವು ಹಿಂದಿನ ವಾಕ್ಯಗಳಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ ಅದು ಹರಿದು ಎಲ್ಲು ಬಂತು ವಸಲಿಂದ ಒಂದು ನೀರಿನ ತೊರೆಯು ಹರಿದು ಬಂತು ನೀರು ಹರಿದು ಬಂತು ಅದು ತೊರೆಯಾಗಿ ಬದಲಾಯಿತು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಕಣಕಾಲವರೆಗೂ ಮೊಣಕಾಲವರೆಗೂ ಸೊಂಟದವರೆಗೂ ಈಜುವ ಆಳದವರೆಗೂ ಆಮೇಲೆ ಎರಡು ದಡದಲ್ಲಿ ವೃಕ್ಷಗಳು ಆ ತೊರೆಯು ಎಲ್ಲೆಲ್ಲ ಹರಿಯುತ್ತೋ ಅಲ್ಲಿ ಕಹಿಯಾಗಿರುವಂಥ ಜೀವನಗಳು ಗಮನಿಸ್ರಿ ಅಲ್ಲಿ ಸಮುದ್ರ ಉಪ್ಪಾಗಿರುವಂಥ ಸಮುದ್ರ ಈ ತೊರೆಯು ಹರಿಯುವಂಥ ಸಂದರ್ಭದಲ್ಲಿ ಈ ನದಿಯು ಹರಿಯುವಂಥ ಸಂದರ್ಭದಲ್ಲಿ ಸಿಹಿಯಾಗಿ ಬದಲಾಯಿತು ಸಮೃದ್ಧಿಯನ್ನು ಕಾಣುತ್ತೇವೆ ಯೇಸು ಎಂಬಂಥ ಬಗ್ಗೆಯ ಜೀವಜಲ ಬಗ್ಗೆಯನ್ನು ಕುಡಿಯುವಂಥ ನೀವು ಮತ್ತು ನಾವುಗಳು ಸಮೃದ್ಧಿಯನ್ನು ನಾವು ಕಾಣುತ್ತೇವೆ ಅರ್ಥ ಮಾಡಿಕೊಳ್ಳ್ರಿ ಅದೇ ಆ ವಸಲಿನಿಂದ ಸಣ್ಣ ನದಿ ಸಣ್ಣ ತೊರೆ ಅಥವಾ ಸಣ್ಣ ನೀರಿನ ಶಿಲೆ ಹರಿದು ಬರುತ್ತಾ ಇತ್ತು ಅದು ಬರುವಾಗ ಅದು ಈಜುವ ಆಳದಷ್ಟು ದೊಡ್ಡ ಪ್ರವಾಹ ರೀತಿಯಲ್ಲಿ ಆಯಿತು ಅದೇ ರೀತಿಯಾಗಿ ಇವತ್ತು ದೇವರು ಯೇಸು ಕ್ರಿಸ್ತನು ದೊಡ್ಡ ಪ್ರವಾಹ ರೀತಿಯಲ್ಲಿದ್ದಾನೆ ನಾವೆಲ್ಲರೂ ಕೂಡ ಸಣ್ಣ ಸಣ್ಣ ಕಾಲುವೆಗಳ ರೀತಿಯಲ್ಲಿ ಸಣ್ಣ ಸಣ್ಣ ನದಿಗಳ ರೀತಿಯಲ್ಲಿ ಸಣ್ಣ ಸಣ್ಣ ಹೊಳೆಯ ರೀತಿಯಲ್ಲಿ ನಾವು ಕಂಡುಬರ್ತೀವಿ ಯಾಕಂದರೆ ನನ್ನನ್ನು ನಂಬುವ ಪ್ರತಿಯೊಬ್ಬರ ಹೊಟ್ಟೆಯ ಒಳಗೆ ಜೀವಕರವಾಗಿರುವಂಥ ಹೊಳೆಗಳು ಹರಿಯ ಮಾಡುವೆನು ಹೌದು
ನಮ್ಮ ಜೀವಿತದಲ್ಲಿ ಜೀವಕರವಾಗಿರುವಂಥ ಹೊಳೆಯನ್ನು ದೇವರು ಆರ್ಯ ಮಾಡುತ್ತಾರೆ. ಆದರೆ ಇಸ್ರಾಯೇಲರು ಹೇಳಿದರು, ಆ ಯೆರೆಮೀಯನ ಪುಸ್ತಕದಲ್ಲಿ ನಾವು ನೋಡ್ತಾ 2:13 ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ, ಜೀವಜಲದ ಬೊಗ್ಗೆಯಾದ ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಯಾರು ಜೀವಜಲವಾಗಿರುವಂಥ ಬೊಗೆಯನ್ನು ಮರೆಯುತ್ತಾರೋ ಅವರ ತೊಟ್ಟಿಗಳು, ಅವರು ಕೊಳೆದುಕೊಂಡಿರುವಂಥ ಸಿದ್ಧಾಂತಗಳು, ಅವರು ಹಾಕಿಕೊಂಡಿರುವಂಥ ಪ್ಲಾನ್ಗಳು, ಅವರು ಹಾಕಿಕೊಂಡಿರುವಂಥ ಎಲ್ಲ ಯೋಜನೆಗಳು ಪ್ರಿಯರು ಬಿರುಕು ಬಿಟ್ಟು ಹೋಗುತ್ತದೆ. ದೇವರ ಯೋಜನೆಯನ್ನು ಬಿಟ್ಟು, ದೇವರ ಆಲೋಚನೆಯನ್ನು ಬಿಟ್ಟು, ದೇವರ ಮಾರ್ಗವನ್ನು ಬಿಟ್ಟು ನಾವೇನಾದ್ರು ನಮಗೆ ಬೇಕಾಗಿರುವಂಥ ಸಿದ್ಧಾಂತಗಳ ಮೂಲಕವಾಗಿ ನಾವು ತೊಟ್ಟಿಗಳನ್ನು ಕೊರೆದುಕೊಂಡರೆ, ಆ ಜೀವಜಲವಾಗಿರುವಂಥ ಬೊಗೆಯನ್ನು ಮರೆತು ಬಿಟ್ಟರೆ ನಮ್ಮ ಜೀವಿತ ಅಲ್ಲೋಲ ಕಲ್ಲೋಲವಾಗುತ್ತದೆ, ನಮ್ಮ ಜೀವಿತ ಮರುಭೂಮಿಯಾಗಿ ಹೋಗುತ್ತದೆ. ಪ್ರಿಯರೇ, ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳುವ ಪ್ರಕಾರವಾಗಿ ನಾನೇ ಜೀವಜಲವಾಗಿದ್ದೇನೆ, ಯಾವನಿಗಾದರೂ ಬಾಯಾರಿಕೆಯಾದರೆ ನನ್ನ ಬಳಿಗೆ ಬಂದು ನನ್ನೊಳಗೆ ನೀರನ್ನು ಕುಡಿಯಲಿ, ನಾನು ಕೊಡುವಂಥ ನೀರನ್ನು ಕುಡಿಯುವಂಥ ಹೊಟ್ಟೆಯ ಒಳಗೆ ಆ ಜೀವಕರವಾಗಿರುವಂಥ ಹೊಳೆಯು ಹರಿದು ಬರುತ್ತದೆ ಎಂಬುದಾಗಿ ಹೇಳಿದನು. ಎಂಥ ಅದ್ಭುತ ಅಲ್ವಾ ಪ್ರಿಯರೇ? ಅದು ಮಾತ್ರವಲ್ಲದೆ ಜ್ಞಾನಸ್ತಿ ಪುಸ್ತಕ 25:26 ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಕೂಡ ಸೊಲೊಮೋನನು ಬರೀತಾ ಇದ್ದಾನೆ. ಜ್ಞಾನಸ್ತಿ ಪುಸ್ತಕ 25:26 ಓದ್ರಿ. ದುಷ್ಟರಿಂದ ಸೋತ ಶಿಷ್ಟನು ಹಾಳುಬಾವಿ ತುಳಿದಾಡಿದ ಹೊರತೆ ಗಮನಿಸಿ ಸಾ 26 ಮಾತ್ರ ಓದ್ರಿ. ದುಷ್ಟರಿಂದ ಸೋತ ಶಿಷ್ಟನು ಹಾಳುಬಾವಿ ಆಗಿರ್ತಾನೆ ಸಾಕು. ತುಳಿದಾಡಿದಂಥ ಹೊರತೆ ನೋಡ್ರಿ, ಒಂದು ಹೊರತೆಯ ಒಳಗೆ ನಿಂತಿರುವಂಥ ನೀರಿನ ಒಂದು ಕೊಳದ ಒಳಗೆ ನೀವು ಕಾಲನ್ನು ತುಳಿದಾಡಿಬಿಟ್ರೆ ಯಾವ ರೀತಿ ಕೊಳಕಾಗ್ಬಿಡುತ್ತೆ, ಒಳಗಿರೋದು ಏನೂ ಕಾಣಿಸೋದಿಲ್ಲ. ಆ ರೀತಿಯಾಗಿ ದುಷ್ಟನಿಂದ ಸೋತ ಶಿಷ್ಟನು ನೋಡ್ರಿ, ದುಷ್ಟನಿಂದ ಸೋತ ಶಿಷ್ಟನು ಹೇಗಿರ್ತಾನಂದರೆ ಕಾಲುಗಳು ಇಟ್ಟು ತುಳಿದಾಡುವಂಥ ಹೊರತೆ ರೀತಿಯಲ್ಲಿ ಕಂಡು ಬರುತ್ತಾನೆ. ಹೌದು ಪ್ರಿಯರೇ, ಈ ಇಸ್ರಾಯೇಲರು ಯೆರೆಮೀಯ ಪುಸ್ತಕದ ಪ್ರಕಾರ ಜೀವಜಲವಾಗಿರುವಂಥ ಬೊಗೆಯನ್ನು ನಾನು ಮರೆತು ಬಿಟ್ಟಿದ್ದಾರೆ. ಯೇಸುವನ್ನು ಮರೆಯುವಂಥ ಜೀವಜಲದ ಬೊಗೆಯನ್ನು ಮರೆಯುವಂಥವರು ತುಳಿದಾಡಿದಂಥ ನೀರಿನ ಹೊರತೆಯಂತೆ ಆಗ್ಬಿಡೋರು. ತುಳಿದಾಡಿದಂಥ ನೀರಿನ ಹೊರತೆ ಏನಾಗ್ತದೆ ಗೊತ್ತಾ? ಏನು ಕಾಣೋದಿಲ್ಲ, ಕೊಳಕಾಗಿ ಹೋಗುತ್ತೆ, ಆ ರೀತಿ ಆಗಿಬಿಡ್ತಾರೆ. ಆಮೇಲೆ ನಾವು ನೋಡ್ತಾ ಇದ್ದೀವಿ ಪ್ರಕಟಣೆ ಪುಸ್ತಕ 3:1-3 ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಈ ಬಾಗಿಲನ್ನು ಕುರಿತು ಈ ಒಂದು ಬೊಗ್ಗೆ ಬಾಗಿಲು ಸಂಗತಿ ಆತ್ಮೀಕವಾಗಿರುವಂಥ ಅರ್ಥ ಏನನ್ನು ಕೊಡ್ತದೆ ಅಂದರೆ ಇದರ ಕಾರ್ಯಗಳು ಎಲ್ಲಿಗೆ ಬರ್ತದೆ ಅಂದರೆ ಯೇಸುಕ್ರಿಸ್ತನು ಈ ಸಭೆಯ ಕಾಲದಲ್ಲಿ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ಸಭೆಯನ್ನು ನೇಮಿಸಿ ಒಪ್ಪಿಸಿಕೊಟ್ಟು ಹೋದ ಮೇಲೆ ಆ ಸಭೆಯ ಕಾಲಗಳು ಯಾವುದನ್ನು ತೋರಿಸ್ತದೆ ಅಂದರೆ 1844 ಅಥವಾ 344 ಅಂದರೆ ಆ ಒಂದು ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರ ಹಿಂದೆ ಒಂದು ಸಭೆಗಳು ಹೇಗಿತ್ತಂದರೆ ಕತ್ತಲೆಯಾಗಿರುವಂಥ ಒಂದು ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ ಆ ಕಾಲದಲ್ಲಿ. ಆ ಕಾಲದಲ್ಲಿ ಮಾರ್ಟಿನ್ ಲೂಥರ್ ಅವರೆಲ್ಲ ಎದ್ದು ಅನೇಕ ಸೇವಕರುಗಳು ಎದ್ದು ಏನು ಮಾಡಿದ್ರು ಗೊತ್ತಾ, ಈ ಸಭೆಯ ಒಳಗೆ ಈ ರೀತಿಯಾದ ಕಾರ್ಯಗಳು ನಡೆಯಬಾರದು, ಅದಕ್ಕೆ ನೀವು ಈ ಪ್ರಕಟಣೆ ಪುಸ್ತಕ 2:22 ಹೇಳ್ತದೆ ಅಲ್ಲಿ ಯೆಜುಬೇಲ್ನ ಆತ್ಮ ಒಂದು ಬಂದು ಜಾರತ್ವವನ್ನು ಮಾಡಿಸಿ ಸಭೆಯ ಒಳಗೆ ಜಾರತ್ವವನ್ನು ಮಾಡಿಸಿ ಅನೇಕ ವಿಧವಾಗಿರುವಂಥ ವಿಗ್ರಹ ಆರಾಧನೆಗಳನ್ನು ಮಾಡಿಸಿ ಬಿಲಾಮನ ಆತ್ಮವನ್ನು ಹೊಂದಿರುವಂಥ ಆ ಒಂದು ಸಂಗತಿ, ಬಿಲಾಮನ ಆತ್ಮ ಹೊಂದಿರುವಂಥ ಸಂಗತಿ ಅಂದರೆ ಏನು ಗೊತ್ತಾ, ಬಿಲಾಮನ ಆತ್ಮ ಒಂದು ವ್ಯಭಿಚಾರ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಉಂಟು ಮಾಡುವಂಥ ಆತ್ಮವನ್ನು ಹೊಂದಿದೆ. ನೀವು ಬಿಲಾಮನ ಕಾಲವನ್ನು ಬಿಲಾಮನ ಚರಿತ್ರೆಯನ್ನು ನೀವು ಪುಸ್ತಕದಲ್ಲಿ ಬೈಬಲಲ್ಲಿ ಓದುವಾಗ ಅಲ್ಲಿ ಆ ಅರಣ್ಯದಲ್ಲಿ ಬರುತ್ತಾ ಇರುವಂಥ ಸಂದರ್ಭದಲ್ಲಿ ಬಾಲಾಕ್ ಎಂಬಂಥ ಒಬ್ಬ ಅರಸನು ಬಿಲಾಮನನ್ನು ಖರೀದಿ ಮಾಡಿ ಶಪಿಸಲಿಕ್ಕೆ ಕಳಿಸ್ತಾನೆ. ಅಲ್ಲಿ ಶಾಪವನ್ನು ಕೊಡೋಕ್ಕೆ ಬದಲಾಗಿ ಆಶೀರ್ವಾದವನ್ನು ನುಡಿಯುತ್ತಾನೆ. ಆಶೀರ್ವಾದಗಳನ್ನು ನುಡಿದಾಗ ಹೇಗೆ ಇಸ್ರಾಯೇಲ್ನ ಬೀಳಿಸಬೇಕೆಂತ ನೀವು ನೋಡುವಾಗ ವ್ಯಭಿಚಾರದ ಆತ್ಮವನ್ನು ಒಳಗೆ ಬಿಟ್ಟು ವ್ಯಭಿಚಾರವನ್ನು ಪ್ರೇರೇಪಿಸುವಂಥ ಸ್ತ್ರೀಯನ್ನು ಕಾನಾನ್ಯರ ಸ್ತ್ರೀಯನ್ನು ಕಳಿಸಿ ಅಲ್ಲಿ ಏನು ಮಾಡಿದ್ರೆ ವ್ಯಭಿಚಾರವನ್ನು ಮಾಡಿಸಿದನು ಎಂಬುದಾಗಿ ನಾವು ನೋಡ್ತೀವಿ. ಆ ರೀತಿಯಾಗಿ ತೃತುವ ಸಭೆಗಳಲ್ಲಿ ಇತ್ತು ಪ್ರಿಯರೇ, ಅದು ಪ್ರಕಟಣೆ ಪುಸ್ತಕ 2:22-23 ವಾಕ್ಯದಲ್ಲಿ ನೀವು ನೋಡಬಹುದು. ಆ ರೀತಿಯಾಗಿ ಕತ್ತಲೆಯಲ್ಲಿ ಇದ್ದಂಥ ಆ ಸಭೆಗಳ ಕಾಲವನ್ನು ಈ ಬೊಗ್ಗೆ ಬಾಗಿಲ ಮೂಲಕವಾಗಿ ಈ ಬೊಗ್ಗೆ ಬಾಗಿಲು ಏನನ್ನು ತೋರಿಸ್ತದೆ ಅಂದರೆ ಅಲ್ಲಿ ಸರದಿ ಸಭೆಯ ಕಾಲದಲ್ಲಿ ಏನಾಯಿತು, ಒಂದು ಬದಲಾವಣೆಯನ್ನು ಉಂಟು ಮಾಡಿದರು ಪ್ರಿಯರೇ. ಆ ಸಭೆ ಸರದಿ ಸಭೆಯ ಕಾಲದಲ್ಲಿ ಏನಾಯಿತು ಗೊತ್ತಾ, ಒಂದು
ವಿಗ್ರಹ ಆರಾಧನೆ ಮಾಡುವುದು, ಸಭೆಗಳಲ್ಲಿ ಈ ಜಾರತ್ವ ಮಾಡುವಂಥ ಪ್ರೇರೇಪಣೆಯನ್ನು ಉಂಟು ಮಾಡುವಂಥ ಯೆಜುಬೆಲ್ ಆತ್ಮನ ಕಾರ್ಯಗಳನ್ನು ನಿರಾಕರಿಸಿ ಅದನ್ನೆಲ್ಲ ಬಂಧಿಸಿ ತೆಗೆದಾಕಿ ಅವರು ಒಂದು ಪವಿತ್ರವಾಗಿರುವಂಥ ಒಂದು ಒಂದು ಸಭೆಗಳನ್ನಾಗಿ ಬದಲಾಯಿಸಿಕೊಂಡು ಬದಲಾವಣೆಯನ್ನು ಉಂಟು ಮಾಡಿಕೊಂಡು ಬಂದರು. ಪ್ರಿಯರೇ, ಆ ಕಾಲವನ್ನು ಇದು ತೋರಿಸ್ತದೆ. ಅದು ಮಾತ್ರವಲ್ಲದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೆಹೆಮ್ಯನ ಪುಸ್ತಕ 3:15 ಯಾರ ಹೆಸರು ಅಲ್ಲಿ ಸಲ್ಲೂಕ್ ಎಂಬುದಾಗಿ ಕರೆಯಲ್ಪಟ್ಟಿದೆ. ಪ್ರೇರೆ ಅಲ್ಲಿ ಏನನ್ನು ತೋರಿಸ್ತದೆ ಅಂದರೆ, ಅಲ್ಲಿ ಈ ಒಂದು ಇದನ್ನು ಕಟ್ಟಿದವರು ಹೆಸರನ್ನು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಹೋದ್ರಿ ಸಲ್ಲೂಕ್ ಶಲ್ಲೂನ್ ಸಾಕು. ಶಲ್ಲೂನ್ ಅಂದರೆ ಏನು ಗೊತ್ತಾ, ಪ್ರತಿಫಲ ಎಂಬುದಾಗಿ ಅರ್ಥ. ಇವರು ಈ ಬಂದು ಬಗ್ಗೆ ಬಾಗಿಲನ್ನು ಪುನಃಸ್ಥಾಪನೆ ಮಾಡಿದವರು, ಜೀರ್ಣೋದ್ಧಾರ ಮಾಡಿದರು, ರಿಪೇರಿ ಮಾಡಿದವರು. ಇವರು ಮಾಡುವಾಗ ಪ್ರತಿಫಲ, ಈ ಹೆಸರು ಸಲ್ಲೂನ್ ಅಂದರೆ ಪ್ರತಿಫಲವನ್ನು ತೋರಿಸ್ತದೆ. ಪ್ರಿಯರೇ, ಇವರು ಏನಕ್ಕಾಗಿ ಇದನ್ನು ಕಟ್ಟಿದ್ರು ಅಂದರೆ, ನಾವು ಇವತ್ತು ಬಗ್ಗೆ ಬಾಗಿಲನ್ನು ಪುನಃಸ್ಥಾಪನೆ ಮಾಡಿದರೆ ದೇವರ ಪ್ರತಿಫಲ ನಮಗೆ ಬರುತ್ತದೆ ಎಂಬುದಾಗಿ ಇವರು ಮಾಡಿದರು. ಸಲ್ಲೂನ್ ಅಂದರೆ ಪ್ರತಿಫಲ ಎಂಬುದಾಗಿ ಇಬ್ರ ಭಾಷೆಯ ಅರ್ಥವನ್ನು ಕೊಡುತ್ತದೆ. ಪ್ರೇರೆ, ಪ್ರತಿಫಲ ಇವತ್ತು ದೇವರ ವಾಕ್ಯ ಹೇಳ್ತದೆ, ಅವರವರ ಕ್ರಿಯೆಗಳಿಗೆ ತಕ್ಕ ಪ್ರತಿಫಲವನ್ನು ನಾನು ನನ್ನ ಜೊತೆಯಲ್ಲಿ ನಾನು ತೆಗೆದುಕೊಂಡು ಬರುತ್ತೇನೆ. ಇವರೆಲ್ಲರೂ ಕೂಡ ಬಗ್ಗೆ ಬಾಗಿಲನ್ನು ಕಟ್ಟುವಾಗ ಪ್ರತಿಫಲ ಎಂಬುದಾಗಿ ಕಟ್ಟಿದರು. ಅವರಿಗೆ ಪ್ರಿಯರೇ ಬಗ್ಗೆ ಬಾಗಿಲನ್ನು ಕಟ್ಟಿ ದೇವರು ಪ್ರತಿಫಲವನ್ನು ಕೊಟ್ಟರು. ಅದೇ ರೀತಿಯಾಗಿ ನಾವು ಸಹ ಈ ರೀತಿಯಾದ ಬಗ್ಗೆ ಬಾಗಿಲನ್ನು ನಾವು ಮರೆತು ಬಿಡದೆ, ನಮ್ಮ ಇಷ್ಟಕ್ಕೆ ಬೇಕಾಗಿರುವ ರೀತಿಯಲ್ಲಿ ತೊಟ್ಟಿಗಳನ್ನು ಮಾಡಿಕೊಳ್ಳದೆ ಎಚ್ಚರವಾಗಿರಬೇಕು. ಅದಕ್ಕೆ ಯೆರೆಮೀಯನ ಪುಸ್ತಕ 17:13 ನಾವು ನೋಡ್ತೇವೆ. ಅಲ್ಲಿ ಏನನ್ನು ಬರೆಯಲ್ಪಟ್ಟಿದೆ ಅಂದರೆ, ಅವರು ಎಲ್ಲರೂ ಕೂಡ ಅವರನ್ನು ಮರೆತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ 17:13, ನಮ್ಮ ಪವಿತ್ರ ಆಲಯ ಸ್ಥಾನವು ಆದಿಯಿಂದಲೂ ಉನ್ನತವಾದ ಮಹಿಮೆಯ ಸಿಂಹಾಸನವಾಗಿದೆ. ನೋಡ್ರಿ, ಈ ಜೀವಜಲವಾಗಿರುವಂಥ ನೀರನ್ನು ಬಿಟ್ಟು ಹೋಗುವರು, ಯೆಹೋವನೇ ನಿನ್ನನ್ನು ಬಿಟ್ಟು ಹೋಗುವರು ಆಶಾಭಂಗಕ್ಕೆ ಒಳಗಾಗುತ್ತಾರೆ. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬೊಗೆಯನ್ನು ತೊರೆದವರಾಗಿ, ದೇವರನ್ನು ಯಾರು ತೊರೆಯುತ್ತಾರೋ ಅವರು ಆಶಾಭಂಗಕ್ಕೆ ಒಳಗಾಗುತ್ತಾರೆ. ಹೌದು ಪ್ರಿಯರೇ, ನಮಗೆ ಯೇಸು ಕ್ರಿಸ್ತನ ಜೀವಜಲವಾಗಿದ್ದಾನೆ, ಆತನನ್ನು ನಾವು ಯಾವತ್ತೂ ಕೂಡ ತೊರೆಯಬಾರದು. ಅವತ್ತು ಅವರು ತೊರೆದರು ಏನಾಯಿತು ಗೊತ್ತಿರ, ಅವರ ಜೀವಿತದಲ್ಲಿ ಕಷ್ಟಗಳು ಬಂದವು, ಅವರು ಆಶಾಭಂಗಕ್ಕೆ ಒಳಗಾದರು. ಹೌದು ತಾನ್ರಿ, ಯೇಸು ಕ್ರಿಸ್ತನು ಹುಟ್ಟಿ ಬರುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ರೋಮ್ ಸಾಮ್ರಾಜ್ಯದ ಒಂದು ಅಧೀನದಲ್ಲಿದ್ದರು. ಅದರ ಹಿಂದೆ ಮೇದ ಪಾರಸಿಯ, ಗ್ರೀಸ್, ಆಮೇಲೆ ನೆಹಪತ್ನೇಚರನ ಅಧೀನದಲ್ಲಿದ್ದರು ಅಲ್ವಾ. ಇವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೀವಿ ಅವರು ಅಧೀನದಲ್ಲಿ ಬರ್ತಾಯಿದ್ರು, ಅವರು ಆಶಾಭಂಗಕ್ಕೆ ಒಳಗಾಗುತ್ತಾ ಇದ್ದರು. ಯೇಸುವನ್ನು ಅಂಗೀಕರಿಸಿದಂಥ ನೀವು ನಾವುಗಳು, ಯೇಸುವನ್ನು ಜೀವಜಲವಾಗಿರುವ ಬೊಗೆಯನ್ನು ನಾವು ಅಂಗೀಕರಿಸಿದಂಥ ನೀವು ಮತ್ತು ನಾವುಗಳು ದೇವರ ಆಶೀರ್ವಾದ ಮಕ್ಕಳಾಗಿ ಬದಲಾಗಿದ್ದೇವೆ. ನಾವು ಸಭೆಯಾಗಿ ಬದಲಾಗಿದ್ದೇವೆ, ದೇವರ ಮಕ್ಕಳು ಎಂಬುದಾಗಿ ಎನಿಸಿಕೊಂಡಿದ್ದೇವೆ. ಕಾಡು ಮರಗಳಾಗಿದ್ದ ನಮ್ಮನ್ನು ಊರು ಮರಕ್ಕೆ ದೇವರು ಸೇರಿಸಿದರು. ಯಾರ್ಯಾರೆಲ್ಲ ನಿರಾಕರಿಸಿದರು ಅವರಿಗೆ ಆಶಾಭಂಗ ಆಗುತ್ತದೆ. ಈ ಒಂದು ಬೊಗ್ಗೆ ಬಾಗಿಲು ಏನನ್ನು ತೋರಿಸ್ತಂದರೆ, ನಿಜವಾಗಲೂ ದೇವರು ನಮಗೆ ರಕ್ಷಣೆಯನ್ನು ಉಂಟು ಮಾಡುವಂಥದ್ದನ್ನು ತೋರಿಸ್ತದೆ. ರಕ್ಷಣೆ ಎಂಬುವಂಥ ಜೀವಜಲದ ಬೊಗೆಯನ್ನು ನಾವು ಬಾವಿಗಳಿಂದ ಸೇದಿಕೊಳ್ಳಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಯೇಸು ಕ್ರಿಸ್ತನನ್ನು ಬಾವಿಯಾಗಿ ಅಂದರೆ ಆ ಬೊಗೆಯ ಒಳಗೆ ನಾವು ಅಗ್ಗಗಳನ್ನು ಹಾಕಿ ಜೀವಜಲದ ಬೊಗೆಯನ್ನು ನಾವು ತೆಗೆದು ಕುಡಿಯುವಾಗ ನಾವು ನಿಜವಾದ ರಕ್ಷಣೆಯನ್ನು ಹೊಂದುತ್ತೇವೆ. ನಮ್ಮ ಹೊಟ್ಟೆಯ ಒಳಗೆ ಜೀವಕರವಾಗಿರುವಂಥ ನದಿಗಳು ಹರಿದು ಬರುತ್ತದೆ. ಎಂಥ ಅದ್ಭುತ ಅಲ್ವಾ. ನಾವು ನಿಜವಾಗಲೂ ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಸ್ತೋತ್ರ ರಾಚನೆ ದೇವರೇ, ಅಪ್ಪ ಈ ಬೊಗ್ಗೆ ಬಾಗಿಲನ್ನು ಕುರಿತು ನಮ್ಮ ಸಂಗಡ ನೀನು ಮಾತನಾಡಿದೆಯಾ. ಹೌದು ಸ್ವಾಮಿ, ಯೆರೆಮೀಯನ ಪುಸ್ತಕದಲ್ಲಿ ಹೇಳುವ ಪ್ರಕಾರವಾಗಿ ಸ್ವಾಮಿ, ಹೌದು ಕರ್ತನೆ, ಅವರೆಲ್ಲರೂ ಕೂಡ ದೇವರೇ ಸ್ವಾಮಿ ಆ ಒಂದು ಜೀವಜಲವಾಗಿರುವಂಥ ಬೊಗ್ಗೆಯಾದ ನೀರನ್ನು ನನ್ನನ್ನು ಮರೆತು ಬಿಟ್ಟರು. ಅವರಿಷ್ಟದ ಪ್ರಕಾರವಾಗಿ ಅವರು ತೊಟ್ಟಿಗಳನ್ನು ಬಿರುಕು ಬಿಟ್ಟ ತೊಟ್ಟಿಗಳನ್ನು ಅವರು ಕೊರೆದುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ದೇವರೇ ಸ್ವಾಮಿ, ಆ ಒಂದು ಬಿರುಕು ಬಿಟ್ಟ ತೊಟ್ಟಿಗಳು ತಾತ್ಕಾಲಿಕವಾಗಿ ಮಾತ್ರ ನೀರಿರ್ತದೆ.
ಸ್ವಲ್ಪ ಸಮಯ ಆದ ಮೇಲೆ ಬಿರುಕುಗಳಿಂದ ನೀರು ಹೊರಟು ಹೋಗ್ಬಿಡುತ್ತೆ. ಯಾವ ತೊಟ್ಟಿಯಲ್ಲಿ ನೀರಿರೋದಿಲ್ವೋ ಅಲ್ಲಿ ಯಾವ ಕೆಲಸನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರ ಹೃದಯದಲ್ಲಿ ಯೇಸು ಇರೋದಿಲ್ಲವೋ, ಯಾರ ಆ ಒಂದು ಸಿಲೋವ ಕೊಳವನ್ನು ಯಾರು ಅಸಡೆ ಮಾಡುತ್ತಾರೋ ಅವರ ಮೇಲೆ ನಾವು ನೋಡ್ತಾ ಇದ್ದೀವಿ ಒಂದು ದೊಡ್ಡ ಪ್ರವಾಹವು ಬಂದು ಅವರನ್ನು ನಾಶಪಡಿಸುತ್ತದೆ ಎಂಬುದಾಗಿ ದೇವರೇ ನಿನ್ನ ವಾಕ್ಯ ಹೇಳ್ತದೆ. ನಿಧಾನವಾಗಿ ಚಲಿಸುತ್ತಿರುವ ಸಿಲೋವ ಕೊಳವನ್ನು ದೇವರೇ, ಆ ಜೀವ ಜಲವಾಗಿರುವಂಥ ಬೊಗ್ಗೆಯಾಗಿರುವಂಥ ಯೇಸುವನ್ನು ನಾವು ಅಸಡೆ ಮಾಡದಂತೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನೆನತಿಯು, ಐಕ್ಯತೆಯು ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.